ಇನ್ನು ರಾಜೀನಾಮೆ ಘೋಷಣೆಯ ಬೆನ್ನಲ್ಲೇ ಟಿಕೆಟ್ ವಂಚಿತರಿಂದ ಶೆಟ್ಟರ್ ಅವರ ಭೇಟಿ ಕೂಡ ಆಗಿದೆ. ಜಗದೀಶ್ ಶೆಟ್ಟರ್ ಅವರನ್ನ ಮಾಜಿ ಶಾಸಕ ಚಿಕ್ಕನಗೌಡ ಅವರು ಭೇಟಿಯಾಗಿದ್ದಾರೆ. ಹುಬ್ಬಳ್ಳಿಯ ನಿವಾಸದಲ್ಲಿ ಚರ್ಚೆಯನ್ನ ನಡೆಸಿ ತೆರಳಿದ್ದಾರೆ ಚಿಕ್ಕನಗೌಡ ಅವರು. ಟಿಕೆಟ್ ಸಿಗದೇ ಇರೋದಕ್ಕೆ ಬಿಜೆಪಿಗೆ ರಾಜೀನಾಮೆಯನ್ನ ಚಿಕ್ಕನಗೌಡ ಅವರು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ನಿವಾಸದಲ್ಲಿ ಚರ್ಚೆಯನ್ನ ನಡೆಸಿ ಅವರು ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಟಿಕೆಟ್ ಸಿಗದೇ ಇರೋದಕ್ಕೆ ಬಿಜೆಪಿಗೆ ರಾಜೀನಾಮೆಯನ್ನ ಚಿಕ್ಕನಗೌಡ ಕೊಟ್ಟಿದ್ದಾರೆ. ಶೆಟ್ಟರನ್ನ ನಡೆಸಿಕೊಂಡ ರೀತಿಗೆ ಚಿಕ್ಕನಗೌಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಜೀನಾಮೆ ಘೋಷಣೆ ಬೆನ್ನಲ್ಲೇ ಟಿಕೆಟ್ ವಂಚಿತರು ಕೂಡ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರನ್ನ ಮಾಜಿ ಶಾಸಕ ಚಿಕ್ಕನಗೌಡ ಅವರು ಭೇಟಿಯಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಅವರನ್ನ ನಡೆಸಿಕೊಂಡ ರೀತಿಗೆ ಚಿಕ್ಕನಗೌಡ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಆಗೋಯ್ತು, ಈಗ ಕಾಂಗ್ರೆಸ್ ನವರು ಕರೆದಿದ್ದಾರೆ, ಜನತಾದವರು ಕರೆದಿದ್ದಾರೆ, ಈ ಕಡೆ ಜನತಾದವರು ರೆಡ್ಡಿ ಅವರು ಕರೆದಿದ್ದಾರೆ. ಈಗ ನಾ ತೀರ್ಮಾನ ತಗೊಂಡಿಲ್ಲ. ಅಲ್ಲ, ಕಾಂಗ್ರೆಸ್ ಟಿಕೆಟ್ ಆಗಿ ಹೋಯ್ತು ರೀ, ಅಲ್ಲಿ ಕ್ಲೋಸ್ ಆಗ್ತದೆ ಗೌಡ ಸಾಹೇಬ್ ಈ ಕಡೆ ನೋಡಿ ಮಾತಾಡ್ರಿ. ಯಾವುದೇ ಕ್ಲೋಸ್ ಆಗ್ಯಾವೋ ಬಿಟ್ಟವೋ ನನಗೆ ಗೊತ್ತಿಲ್ಲ. ನಾನಂತೂ ಇವತ್ತು ಅಭಿಮಾನಗಳ ಮೀಟಿಂಗ್ ಮತ್ತೊಂದು ಕರೆದಿದ್ದೇನೆ. ಒಟ್ಟು ಕಣದಾಗ ಇರ್ತೀರಿ? ಕಣದಾಗಂತೂ ಶತ ಕಣದಾಗ ಇದ್ದೇ ಇರ್ತೀನಿ ನೋಡ್ರಿ. ಕಾಂಗ್ರೆಸ್ ಟಿಕೆಟ್ ಆಗಿ ಹೋಯ್ತು, ಈಗ ಕಾಂಗ್ರೆಸ್ನವರು ಕರೆದಿದ್ದಾರೆ, ಜನತಾದವರು ಕರೆದಿದ್ದಾರೆ, ಈ ಕಡೆ ಜನತಾದವರು ರೆಡ್ಡಿ ಅವರು ಕರೆದಿದ್ದಾರೆ. ಈಗ ನಾ ತೀರ್ಮಾನ ತಗೊಂಡಿಲ್ಲ. ಅಲ್ಲ, ಕಾಂಗ್ರೆಸ್ ಟಿಕೆಟ್ ಆಗಿ ಹೋಯ್ತು ರೀ, ಅಲ್ಲಿ ಕ್ಲೋಸ್ ಆಗ್ತದೆ ಗೌಡ ಸಾಹೇಬ್ ಈ ಕಡೆ ನೋಡಿ ಮಾತಾಡ್ರಿ. ಯಾವುದೇ ಕ್ಲೋಸ್ ಆಗ್ಯಾವೋ ಬಿಟ್ಟವೋ ನನಗೆ ಗೊತ್ತಿಲ್ಲ. ನಾನಂತೂ ಇವತ್ತು ಅಭಿಮಾನಗಳ ಮೀಟಿಂಗ್ ಮತ್ತೊಂದು ಕರೆದಿದ್ದೇನೆ. ಒಟ್ಟು ಕಣದಾಗ ಇರ್ತೀರಿ? ಕಣದಾಗಂತೂ ಶತ ಸಿದ್ಧ ಕಣದಾಗ ಇದ್ದೇ ಇರ್ತೀನಿ ನೋಡ್ರಿ. ಕಾಂಗ್ರೆಸ್ ಟಿಕೆಟ್ ಆಗಿ ಹೋಯ್ತು, ಈಗ ಕಾಂಗ್ರೆಸ್ನವರು ಕರೆದಿದ್ದಾರೆ, ಜನತಾದವರು ಕರೆದಿದ್ದಾರೆ, ಈ ಕಡೆ ಜನತಾದವರು ರೆಡ್ಡಿ ಅವರು ಕರೆದಿದ್ದಾರೆ. ಈಗ ನಾ ತೀರ್ಮಾನ ತಗೊಂಡಿಲ್ಲ. ಅಲ್ಲ, ಕಾಂಗ್ರೆಸ್ ಟಿಕೆಟ್ ಆಗಿ ಹೋಯ್ತು ರೀ, ಅಲ್ಲಿ ಕ್ಲೋಸ್ ಆಗ್ತದೆ ಗೌಡ ಸಾಹೇಬ್ ಈ ಕಡೆ ನೋಡಿ ಮಾತಾಡ್ರಿ. ಯಾವುದೇ ಕ್ಲೋಸ್ ಆಗ್ಯಾವೋ ಬಿಟ್ಟವೋ ನನಗೆ ಗೊತ್ತಿಲ್ಲ. ನಾನಂತೂ ಇವತ್ತು ಅಭಿಮಾನಗಳ ಮೀಟಿಂಗ್ ಮತ್ತೊಂದು ಕರೆದಿದ್ದೇನೆ. ಒಟ್ಟು ಕಣದಾಗ ಇರ್ತೀರಿ? ಕಣದಾಗಂತೂ ಶತ ಸಿದ್ಧ ಕಣದಾಗ ಇದ್ದೇ ಇರ್ತೀನಿ ನೋಡ್ರಿ. ಕಾಂಗ್ರೆಸ್ ಟಿಕೆಟ್ ಆಗಿ ಹೋಯ್ತು, ಈಗ ಕಾಂಗ್ರೆಸ್ನವರು ಕರೆದಿದ್ದಾರೆ, ಜನತಾದವರು